ನಾನು ಕೇವಲ ಮಠ ಮಾನ್ಯ ಮತ್ತು ದೇವಸ್ಥಾನ ಅವುಗಳಿಗೆ ಭೇಟಿ ಕೊಡುವಂಥದ್ದು ಮತ್ತು ಅಲ್ಲಿ ಪ್ರಮುಖರಿಗೆ ಭೇಟಿ ಕೊಡುವಂಥ ಒಂದು ವಿಚಾರವಾಗಿ ಒಂದು ಪ್ರಾಥಮಿಕ ಹಂತದಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು 27ನೇ ತಾರೀಕಿಗೆ ನಾನು ಬೆಳಗಾವಿಗೆ ಬಂದಾಗ ಭಾಳ ಒಂದು ಸುಮಾರು 10,000ಕ್ಕೂ ಹೆಚ್ಚು ನಮ್ಮ ಯುವಕರು ಯುವತಿಯರು ಹಾಗೂ ಜನಸಾಮಾನ್ಯರು ಅದರಲ್ಲಿ ಬಂದು ಭಾಗವಹಿಸಿ ಮತ್ತು ಮೋರ್ ದೆನ್ 4,000 ಟೂ ವೀಲರ್ಸ್ ಅದರ ಮುಖಾಂತರ ಒಂದೇನೋ ಒಂದು ಸ್ವಾಗತ ಮಾಡಿದರು. ಬಹುಶಃ ಬೆಳಗಾವಿ ಇತಿಹಾಸದಲ್ಲಿ ಅದೊಂದು ಹಿಸ್ಟಾರಿಕ್ ಅಂತ ನಾನು ಹೇಳ್ಕೊಂಡಿದ್ದೀನಿ. ಮತ್ತು ನಾನು ನನ್ನ ಹಲವಾರು ಚುನಾವಣೆ ಮಾಡಿದ್ದೀನಿ, ಆ ಚುನಾವಣೆಯಲ್ಲಿ ಒಂದು ಹಿಸ್ಟಾರಿಕ್ ವೆಲ್ಕಮ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವತ್ತಿಂದಲೇ ಒಂದು ಇಡೀ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ದಿಕ್ಕು ಹೊಂಟಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಇಡೀ ದೇಶದ ಜನರ ಏನು ಕೂಗಿದೆ, ಕನಸಿದೆ, ಅದು ಬೆಳಗಾವಿ ಜನರ ಒಂದು ಕನಸಿದೆ, ಅದನ್ನು ನನಸು ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ BJP ಬೆಂಬಲಿಸಲಿಕ್ಕೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಬೆಳಗಾವಿ ಜನ ಇವತ್ತು ತಯಾರಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾದಂಥ ಬೆಂಬಲ. ಇವತ್ತು ಬೆಳಿಗ್ಗೆ ನಾನು ಗೋಕಾಕನ ವಿಧಾನಸಭಾ ಕ್ಷೇತ್ರದ ಹಲವಾರು ಮಠ ಮಾನ್ಯಗಳಿಗೆ ಹೋಗಿದ್ದೆ. ಅಲ್ಲಿ ಜನ ಬಂದಿದ್ದ ಒಂದೊಂದು ಮಠಕ್ಕೆ ನಾವು ಜಸ್ಟ್ ಕೆಲವರಿಗೆ ಅಷ್ಟೇ ಹೇಳಿದರೆ ಒಂದು 1,000 ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬಂದಿದ್ದರು, ಕಾರ್ಯಕರ್ತರು ಬಂದಿದ್ದರು. ಅದು ನೋಡಿದರೆ ಭಾಳ ಒಂದು ಒಳ್ಳೆಯ ರೀತಿ ಪಾಸಿಟಿವ್ ಆದಂಥ ರಿಸ್ಪಾನ್ಸು ಇವತ್ತು ನಮ್ಗೆ ಸಿಗ್ತಾ ಇದೆ. ನಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಶಕ್ತಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಈ ಭಾಗದ ನಾಯಕರು ಮತ್ತು ರಾಜ್ಯದ ನಾಯಕರಾದಂಥ ರಮೇಶ್ ಜಾರಕಿಹೊಳಿ ಅವರು, ಶಾಸಕರು ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು, ಅವ್ರ ಜೊತೆನೂ ನಾನು ಸಮಾಲೋಚನೆ ಮಾಡಿದೆ, ಚರ್ಚೆ ಮಾಡಿದ್ದೇನೆ. ಅವರ ಕ್ಷೇತ್ರಗಳು ಇವತ್ತು ಭೇಟಿ ಕೊಡ್ತಾ ಇದ್ದೇನೆ. ಅವರು ಸಹಿತ ಇವತ್ತು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ MLA XML ಅಲ್ಲಿಯವರು ಸಹಿತ ಇವತ್ತು ಎಲ್ಲರೂ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ. ಅನಿಲ್ ಬೆನಕೆಯವರು ಸಹಿತ ಮಾಜಿ ಶಾಸಕರು, ರಾಜ್ಯದ ಉಪಾಧ್ಯಕ್ಷರು BJP, ಅವರು ಇವತ್ತು ನಮ್ಮ ಜೊತೆ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಈ ಒಂದು ಚುನಾವಣೆಯಲ್ಲಿ ಧುಮುಕ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟವಾದಂಥ ಲಕ್ಷಾಂತರ ಮತಗಳ ಅಂತರಿಂದ ನಾವು ಗೆದ್ದು ಬರ್ತೀವಿ, ಆ ವಿಶ್ವಾಸ ನನಗೆ. ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ರು ಇವತ್ತೊಂದು ಟಾಂಗ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವರು ಬೆಳಗಾವಿ ಅಡ್ರೆಸ್ ಹೇಳಿ ಅಂತ ನಿಮಗೆ. ನೋಡಿರಿ, ನಾನು ಈ ರೀತಿ ಕೆಳಮಟ್ಟದ ಟೀಕೆ ಟಿಪ್ಪಣಿಗೆ ನಾವು ಉತ್ತರ ಕೊಡೋಕೆ ಹೋಗೋದಿಲ್ಲ. ಇವತ್ತು ನಾನು ಸಂಬಂಧ ಬಹುಶಃ 30 ವರ್ಷಕ್ಕಿಂತ ಹೆಚ್ಚು ಸಂಬಂಧ ಇದೆ. ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದಾಗ ಪಕ್ಷದ ಸಂಘಟನೆ ಇಲ್ಲಿ ಗೋಕಾಕಿರ್ಬೋದು, ಅರಮಾವ್ ಇರ್ಬೋದು, ಬೆಳಗಾವಿಯ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ, ಅದು ಬೈಲಹೊಂಗಲ ಇರ್ಬೋದು, ರಾಮದುರ್ಗ ಇರ್ಬೋದು, ಸವದತ್ತಿ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋಗಿ ತಿಳ್ಕೊಂಬಿಡ್ರಿ, ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಲೀಡರ್ ಆಫ್ ಅಪೋಸಿಷನ್ ಆಗಿ ಇವತ್ತು ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಅಸೆಂಬ್ಲಿಯಲ್ಲಿ ಅದನ್ನು ಕ್ವಶನ್ ಕೇಳಿ ಅಲ್ಲಿ ವಿಷಯಗಳನ್ನು ಮಂಡನೆ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಸುವರ್ಣಸೌಧ ನಿರ್ಮಾಣ ಮಾಡಿದಾಗ ಅದಕ್ಕೆ ಅಡಿಗಲ್ಲಿ ಇಡುವಂಥ ಕೆಲಸವನ್ನು ನಾನು ಮತ್ತು ಯಡಿಯೂರಪ್ಪನವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುವರ್ಣಸೌಧ ಉದ್ಘಾಟನೆ ರಾಷ್ಟ್ರಪತಿ, ಅವತ್ತಿನ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯಿಂದ ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಇದ್ದೆ, ಆ ಕೋವಿಡಿದ ಒಂದು ರೀತಿ ಅದಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಮತ್ತು ಅದನ್ನು ಟ್ಯಾಕಲ್ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮತ್ತು ಪ್ರತಿಯೊಬ್ಬರಿಗೆ ವ್ಯಾಕ್ಸಿನ್ ಹಾಕುವಂಥ ಕೆಲಸ, ಎಲ್ಲಾದರೂ ಗಂಭೀರವಾದ ಆಕ್ಸಿಜನ್ ಸಮಸ್ಯೆ ಬಂತು, ಇಮಿಡಿಯೇಟ್ಲಿ ಅದಕ್ಕೆ ಅಟೆಂಡ್ ಮಾಡಿದೆ. ಹೀಗಾಗಿ ಬೆಳಗಾವಿ ಜನರಿಗೆ ಜಗದೀಶ್ ಶೆಟ್ಟರ್ ಏನು ಅನ್ನೋದು ಗುರ್ತಿದೆ, ಅವ್ರಿಗೆ ಗುರ್ತಿರ್ಲಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಆರೋಪ ಮಾಡ್ತಾರೆ ಸರ್, ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲಾಟ್ ಆಗಿದ್ದ ಬೆಳಗಾವಿಗೆ ತಾವು ಧಾರವಾಡ ಹುಬ್ಳಿ ಧಾರವಾಡಗೆ ಅಲಾಟ್ಮೆಂಟ್ ಕೊಟ್ರಿ. ಸೊ ಬೆಳಗಾವಿ ಜನರಿಗೆ ಬಕರ ಮಾಡತ್ತಾರ ನೋಡಿ. ಒಂದು ನಾನು ಹೇಳ್ತೀನಿ, ಇವತ್ತು ಯಾವುದ್ಯಾವುದೋ ವಿಚಾರಗಳನ್ನು ಹೇಳಿಕೊಂಡು ಅಪಪ್ರಚಾರ ಮಾಡೋದು ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ರೀತಿ ವೈಯಕ್ತಿಕ ಟೀಕೆಗಳಿಂದ ಚುನಾವಣೆ ಗೆಲ್ಲಿಕ್ಕಾಗುವುದಿಲ್ಲ. ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚುನಾವಣೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ನಾಯಕರಾಗಬೇಕು, ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು. ಹೀಗಾಗಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮಲ್ಲಿ ಆಯಿತು. ನಾನು ಕಾಂಗ್ರೆಸ್ರು ಒಂದೇ ಕೇಳ್ತೀನಿ, ನಿಮ್ಮ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಯಾರು ಹೇಳಿರಪ್ಪ ನೀವು ಮೊದಲು? ನಿಮ್ಮದು ಇಂಡಿಯಾ ಒಕ್ಕೂಟದಲ್ಲ ಯಾರು, ನಿಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಧೈರ್ಯದಿಂದ ಹೇಳ್ತಾರೆ ನಿಮಗೆ? ನಾವು ಹೇಳ್ತೀವಿ ಧೈರ್ಯದಿಂದ, ನಮ್ಮ NDA ಸರ್ಕಾರ, NDA ಒಕ್ಕೂಟ ಏನಿದೆಯಲ್ಲ, BJP ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಇದ್ದೀನಿ. ನಿಮ್ಮಲ್ಲಿ ಯಾರು ಹೇಳಿದಾರೆ? ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ, ಅಖಿಲೇಶ್ ಯಾದವ್ ಇದ್ದಾರೆ, ನಿತೀಶ್ ಕುಮಾರ್ ಇದ್ದಾರೆ, ಧೈರ್ಯದಿಂದ ಹೇಳ್ರಪ್ಪ ಯಾರ್ದಾರಂತೆ. ಅದು ಬಿಟ್ಟು ಶರದ್ ಪವಾರ್ ಇದ್ದಾರೆ ಹೇಳ್ರಿ ಅಂತ ಹೇಳೋಕ್ಕಾಗುವುದಿಲ್ಲ. ಸುಮ್ಮನೆ ಏನಾದ್ರೂ ಟೀಕೆ ಮಾಡಿದ್ರೆ ಅರ್ಥ ಇಲ್ಲ. ಕಾಂಗ್ರೆಸ್ ಕಳೆದ 2 ಚುನಾವಣೆಯಲ್ಲಿ ಬರೀ 50 ಸಂಖ್ಯೆ ದಾಟಿಲ್ಲ, ತಿಳ್ಕೊಂಬಿಡ್ರಿ. ಈ ಸಲ 50 ಸಂಖ್ಯೆ ದಾಟೋದು ಡೌಟ್ ಇದೆ ನನಗೆ. ಈ ರೀತಿ ಇರುವಂಥ ಪಕ್ಷದವರು
ಏನಾದರೂ ಮಾತಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ತಮ್ಮ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ನೀವು ಅರ್ಥ ಮಾಡಿಕೊಡ್ರಿ. ಕಾಂಗ್ರೆಸ್ ಎಲ್ಲ ಅಸ್ತಿತ್ವ ಕಳ್ಕೊತಾ ಇದೆ ಸರ್. ಗೋಕಾಕ ಪರಮಾಣ ಕ್ಷೇತ್ರ ಬಿ ಜೆ ಪಿ ಭದ್ರಕ್ಕೆ ಕೊಟ್ಟು ಇಲ್ಲೇ ನಾನು ಏನೋ ಕಾಂಗ್ರೆಸ್ನ ಲೀಡ್ ತೋರ್ತೀನಿ ಅಂತ ಲಕ್ಷ್ಮೀ ಪರಿಕರ್ ಹೇಳ್ತಾರೆ. ಆಯಿತು ನೋಡಿರಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ. ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರ ಪ್ರಭಾವ ಇದೆ, ಬರೀ ಇಷ್ಟ ಅಲ್ಲ. ಹೀಗಾಗಿ ಇವತ್ತು ಅವ್ರು ಎಲ್ಲಿ ಲೀಡ್ ತೊಗೊಂತಾರೋ ಬಿಡ್ತಾರೋ, 7ನೇ ತಾರೀಕು ಮತದಾನ ಆದಮೇಲೆ ಜೂನ್ 4ನೇ ತಾರೀಕು ರಿಸಲ್ಟ್ ಬರ್ತದಲ್ಲ. ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ ಸರ್, 100% ಅಲ್ಲ 1000ದಷ್ಟು ಏನೋ ಕಾಂಗ್ರೆಸ್ಸಲ್ಲಿ ಆಸೆ ಬರ್ತದೆ ಅಂತ ಹೇಳ್ತಾರೆ ಸರ್. ನೋಡಿ, ಅವರು ಮತ್ತು ಹೇಳಬೇಕಲ್ರಿ, ನಾವು ಸೋತೀವಿ ಅಂತ ಹೇಳ್ತಾರೆ ಹೇಳಬೇಕಲ್ಲ ಅವರು, ಏ ನಾವು ಸೋತ್ ಬಿಡ್ತೀವ್ರಿ ಅಂತ ಹೇಳ್ತಾರೆ. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಲ ನಿಜ ಮಾತಾಡಿದರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ಇತ್ತೀಚೆಗೆ ಸೆಷನ್ ನಡೀತು, ಅಲ್ಲಿ ಒಂದು ಮಾತು ಅಂದ್ಬಿಟ್ರು, ಸಡನ್ ಅವ್ರು ಬಾಯಿಗೆ ಬಂದುಬಿಡ್ತು, ಏನ್ರಿ ಮೋದಿಯವರೇ ನೀವು 400 ಹೆಚ್ಚಿಗೆ ಸೀಟ್ ತೊಗೊಂತೀರಿ ಅಂತ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡಾಕತ್ತೀರಿ ಅನ್ನೋ ಮಿಟ್ಟಿಗೆ 400 ಸೀಟ್ ಬಂದೇ ಬರ್ತಾವೆ ನಿಮ್ಮ ಅಂದ್ರೆ ನಾವು ಸೋತೇವೆ ಅಂತ ಹೇಳಿಬಿಟ್ರು ಅವ್ರು. ಕಾಂಗ್ರೆಸ್ ಅವ್ರು ನೋಡ್ರಿ, ನೀವು ಇಡೀ ರಾಜ್ಯದಲ್ಲಿ ಎಲ್ಲೇ ಸೋತು ಹಾಕ್ರಿ, ಕಾಂಗ್ರೆಸ್ ಅವರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಅವರು ಸೋಲಿನ ಒಂದು ಅಂಚಿಗೆ ಹೋಗಿದ್ದಾರೆ, ತಮ್ಮ ಅಸ್ತಿತ್ವವನ್ನು ಕಳ್ಕೊತಾರೆ. ಬಹುಶಃ ಲೋಕಸಭಾ ಚುನಾವಣೆ ಆದ ನಂತರ ಇಡೀ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಹೋಗ್ತದೆ. ಮತ್ತು ಸರ್ಕಾರ ಯಾವಾಗ, ಯಾಕಂದರೆ ಮೊನ್ನೆ ಗುಬ್ಬಿ ಶಾಸಕರು ಒಬ್ಬರು ಹೇಳಿದರು ಕಾಂಗ್ರೆಸ್ನವರು, ಈ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂದ್ರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾವಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಸರ್. ಪ್ರಹ್ಲಾದ್ ಜೋಶಿ ಟಿಕೆಟ್ ಸಂಬಂಧಪಟ್ಟಂತೆ ದಿಂಗಾಲೇಶ್ವರ ಇವತ್ತು ಪತ್ರಿಕಾಗೋಷ್ಠಿ ಒಂದು ಗಡು ಕೊಟ್ಟಿದ್ರು ಟಿಕೆಟ್ ಬದಲಾವಣೆ ಮಾಡಿಸ್ಕೊಳಗೆ, ಒಂದು ವೇಳೆ ಏನಾದರೂ 3ನೇ ತಾರೀಕು ಒಂದು ಗಡು ಕೊಟ್ಟಾರೆ ಸರ್, ಎರಡು ತರ ಕೊಟ್ಟಿದ್ರು ಸರ್. ಅದಕ್ಕೆ ಒಂದು ವೇಳೆ ತಮಗೇನಾದ್ರು ಕಡೆ ಆದರೆ ಮತ್ತೇನು ಬೆಳಗಾವಿ ಟಿಕೆಟ್ ಇದೆ ನೋಡಿ, ನಾವು ಒಂದು ಹೇಳ್ತೀನಿ, ನನಗಿಲ್ಲೇ ರಾಷ್ಟ್ರೀಯ ಪಕ್ಷ